ಕನ್ನಡ. ಈ ಪ್ರತ್ಯಂಗಿರಿ ದೇವಿಯ ಒಂದು ಮೆಣಸಿನಕಾಯಿಯನ್ನ ಒಳಕಲ್ಲಲ್ಲಿ ರುಬ್ಬಿ ಗುಂಡು ಭೈರವಿಗೆ ಲೇಪನೆ ಮಾಡಿದಾಗ ಸಮಸ್ಯೆಗಳ 11 ದಿವಸ ಒಳಗೆ ಶೀಘ್ರವಾಗಿ ಪರಿಹಾರ ಕೊಡುವಂತದ್ದು ಆ ಪ್ರತ್ಯಂಗಿರಿ ದೇವಿಯ ಒಂದು ಸಂಕಲ್ಪ. ವೀಕ್ಷಕರು, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಒಂದು ವಿಚಾರ ಅಂತ ಅಂದ್ರೆ ತುಂಬಾ ಸಮಸ್ಯೆ ಅಂದ್ರೆ ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ. ನಾವೇನು ಮಾಡಿದ್ರು ನೆರವೇರ್ತಾ ಇಲ್ಲ, ಯಾವ ಕೆಲಸ ಕಾರ್ಯಗಳಿಗೆ ಹೋಗಿದ್ರು ಅದು ಸಂಪೂರ್ಣ ಆಗ್ತಾ ಇಲ್ಲ, ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಹೋದೂ ಅದು ಬಿಡುಗಡೆ ಆಗ್ತಾ ಇಲ್ಲ, ಆಗಂಗಾಗುತ್ತೆ, ಮತ್ತೆ ಅದು ಮತ್ತೆ ಪ್ರಕಾರ ಶುರುವಾಗುತ್ತೆ. ಸುಮಾರು ವರ್ಷಗಳಿಂದ ಕೋರ್ಟ್ ವಿಚಾರ ನಾವು ಮಾಡ್ತಿದ್ದೇವೆ, ಮತ್ತೆ ಎಲ್ಲ ಕಷ್ಟಗಳು ತುಂಬ ಸಮಸ್ಯೆಗಳು ಕಾಡ್ತಿದೆ. ಈ ಥರ ಎಲ್ಲ ಸಮಸ್ಯೆಗಳಿಗೆ ಈ ಪ್ರತ್ಯಂಗಿರಿ ದೇವಿಯ ಒಂದು ಮೆಣಸಿನಕಾಯಿಯನ್ನು ಒಂದು ರುಬ್ಬಿ ಅಂದರೆ ಒಳಕಲ್ಲಲ್ಲಿ ರುಬ್ಬಿ ಆ ಗುಂಡು ಭೈರವಿ ಅಂತ ಇರ್ತಾರೆ ಆ ಗುಂಡು ಭೈರವಿಗೆ ಲೇಪನೆ ಮಾಡಿದಾಗ ಈ ಥರ ಸಮಸ್ಯೆಗಳ 11 ದಿವಸ ಒಳಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಆ ಪ್ರತ್ಯಂಗಿರಿ ದೇವಿಯ ಒಂದು ಸಂಕಲ್ಪ. ಏನಪ್ಪ ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳಿ, ಈ ಥರ ಸಮಸ್ಯೆ ಸುಮಾರು ವರ್ಷಗಳಿಂದ ಈ ಸಮಸ್ಯೆ ನಮ್ಮನ್ನು ಕಾಡ್ತಿದೆ, ಈ ಸಮಸ್ಯೆಗಳಿಂದ ಪರಿಹಾರ ಕೊಡಬೇಕಂತೇಳಿ ಅಲ್ಲಿ ಆ ದೇವಸ್ಥಾನದ ಆವರಣದ ಮುಂದೆ ಆ ಗುಂಡು ಭೈರವಿ ಅಂತೇಳಿ ಅಮ್ಮನವರಿದೆ, ಆ ಅಮ್ಮನವರಿಗೆ ಮೆಣಸಿನಕಾಯಿಯನ್ನು ಅರೆದು ಅಂದರೆ ಒಳ್ಳಕಲ್ಲಲ್ಲಿ ಅರೆದು ಸಂಕಲ್ಪ ಮಾಡಿ ಅಮ್ಮನವರಿಗೆ ಗಂಧಲೇಪನೆ ಮಾಡಿದಂಗೆ ಮೆಣಸಿನಕಾಯಿಯನ್ನು ಲೇಪೆ ಮಾಡಿದ ಹೋದಾಗ 11 ದಿವಸದ ಒಳಗೆ ಸಂಪೂರ್ಣವಾಗಿ ಅವರ ಅನುಗ್ರಹ ಆಗ್ತದೆ, ಶೀಘ್ರ ಪರಿಹಾರ ಸಿಗುವಂಥದ್ದು ವಿಶೇಷ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಅಮ್ಮನ ಆಶೀರ್ವಾದ ಅನುಗ್ರಹ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ವೀಕ್ಷಕರೇ, ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.